ಡ್ಯಾಡಿ ಡ್ಯಾಡಿ, ನಾನು ಅರ್ಜೆಂಟಾಗಿ ಯಾರೋ ಒಬ್ಬ ನೋಡ್ಬೇಕು, ಒಂದು ಅರ್ಧ ಗಂಟೆಯಲ್ಲಿ ವಾಪಸ್ ಬಂದ್ಬಿಡ್ತೀನಿ. ಅಲ್ಲ, ಆಗ್ಲೇ 9 ಗಂಟೆ ಆಯ್ತು, 10:30 ಫ್ಲೈಟು. ಅದು ಅಲ್ಲದೆ ನೀನೆಲ್ಲೂ ಹೋಗೋದ್ ಬೇಡ, ಕೂತ್ಕೋ. ಓ, ನನಗೆ ತುಂಬಾ ಬೇಕಾದವ್ರು ಡ್ಯಾಡಿ, ಟ್ಯಾಕ್ಸಿಲಿ ಹಾಗೆ ಹೋಗಿ ಹೀಗೆ ಬಂದ್ಬಿಡ್ತೀನಿ. ಕೃಷ್ಣಪ್ಪ, ನೀವು ಮನೇಲೇ ಇರಿ, ಯಾರಾದ್ರೂ ಫೋನ್ ಮಾಡಿದ್ರೆ ಒಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಬಂದ್ಬಿಡ್ತಾರೆ ಅಂತ ಹೇಳಿ. ಶೇಖರಪ್ಪ, ಎಲ್ಲಿದ್ರು? ಅರ್ಧ ಗಂಟೆಲಿ ಬಂದ್ಬಿಡ್ತೀನಿ ಅಂತ ಹೇಳಿ ಹೊರಗಡೆ ಹೋದ್ರು. ಅರ್ಧ ಗಂಟೆಲಿ ಬಂದ್ಬಿಡ್ತಾರೆ ತಾನೆ? ಹ್ಮ್. ಎಲ್ಲಿ ಅವನು? ಯಾರೋ ಸ್ನೇಹಿತರು ನೋಡ್ಕೊಂಡ್ ಬರ್ತೀನಿ ಅಂತ ಹೋಗಿದ್ದಾನೆ, ಇನ್ನೇನ್ ಬಂದ್ಬಿಡ್ತೀನಿ ಅಂತ ಹೇಳಿದಾನೆ. ತಪ್ಪು ತಿಳ್ಕೊಬೇಡ, ನೀನು ನನ್ನ ಟೇಬಲ್ ಅಲ್ಲಿ ಕೂತ್ಕೋಬೇಡ, ಸ್ವಲ್ಪ ದೂರ ಬೇರೆ ಟೇಬಲ್ ಅಲ್ಲಿ ಕೂತ್ಕೋ. ಯಾಕೆಂದ್ರೆ ನನಗೂ ನಿಮಗೂ ಪರಿಚಯ ಇದೆ ಅಂತ ಗೊತ್ತಾದ್ರೆ 28 ಪ್ರಶ್ನೆ ಕೇಳ್ತಾನೆ, ಅದಕ್ಕೆಲ್ಲ ಉತ್ತರ ಕೊಡಕ್ಕೆ ನಿಮಗ್ ಕಷ್ಟವಾಗುತ್ತೆ ಅಂತ ತಾನೆ? ಇಲ್ಲೋಡಿ, ನನ್ ಮಗ ಬಂದಾಗ ಒಂದ್ 5 ನಿಮಿಷನಾದ್ರೂ ನಿಮ್ ಜೊತೆಲೆ ಕೂರಿಸ್ಕೊಂಡು ಮಾತಾಡ್ತಾ ಇದೆ. ನಾನ್ ದೂರದಿಂದಲೇ ಅವನ್ನ ಕಣ್ ತುಂಬಾ ನೋಡ್ಕೊಂಡು ಹೊರಟೋಗ್ತೀನಿ. ಹೊರಟೋಗಿದ್ದಾನೆ, ಅಲ್ಲಿಂದ ನೀನು ಫೋನ್ ಮಾಡಿದ್ದಾನೆ, ನೀನು ಅಲ್ಲಿಗೆ ಬಂದ್ಬಿಡು, ಅಲ್ಲಿ ನೋಡುವಂತೆ.